ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್ ನಾನು ಸಚಿನ್ ಹೆಮ್ಮಕ್ಕಿ ಅಕ್ರಮವಾಗಿ ತಂಬಾಕು ಮಿಶ್ರಿತ ಮಾವ ತಯಾರಿಸುತ್ತಿದ್ದಂತ ಶೆಡ್ ಮೇಲೆ ದಾಳಿ ನಡೆಸಿರುವ ವಿಜಯಪುರ ಪೊಲೀಸರು ಲಕ್ಷಾಂತರ ರೂಪಾಯಿ ಮೌಲ್ಯದ ಕಚ್ಚಾ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದು 7 ಆರೋಪಿಗಳನ್ನು ಬಂಧಿಸಿದ್ದಾರೆ ಸದ್ಯ ಬಂಧಿತರನ್ನ ಚಡಚಣ ಪಟ್ಟಣದ ಹುಸೇನ್ ಸಾಬ್ ನದಾಫ್ ಗಣೇಶ್ ಮೋರೆ ಬಂಡು ಬುರಾಡ ಮತ್ತು ಹಾವಿನಾಳ ಗ್ರಾಮದ ಪರಶುರಾಮ ಮೋಗಮೋರೆ ಚಡಚಣದ ರಾಗು ಮೋಗಮೋರೆ ಗೌಸ ಕಾಮಲೆ ಹಾಗೂ ಶಂಕರ ಬುರುಡ ಅಂತ ಗುರುತಿಸಲಾಗಿದೆ ಇನ್ನು ಆರೋಪಿಗಳು ಚಡಚಣ ಪಟ್ಟಣದ ಕೂಬಾ ಮಸೀದಿ ಬಳಿಯ ಶೆಡ್ ನಲ್ಲಿ ಸುಣ್ಣದ ನೀರು ತಂಬಾಕು ಹಾಗೂ ಅಡಕೆ ಚೂರು ಬಳಸಿ ಯಂತ್ರದ ಮೂಲಕ ಕಲಬೆರಿಕೆ ಮಾವ ತಯಾರಿಸಿ ಮಾರಾಟ ಮಾಡುತ್ತಾ ಇದ್ದರು ಹೀಗಾಗಿ ಇದರ ಮಾಹಿತಿ ಪಡೆದ ಚಡಚಣ ಪೊಲೀಸರು ದಾಳಿ ನಡೆಸಿದಾಗ ಆರೋಪಿಗಳಿಂದ 30 ಕೆಜಿ 50 ಚೀಲ ಅಡಕೆ ಚೂರು 33,000 ರೂಪಾಯಿ ಮೌಲ್ಯದ 10 ಕೆಜಿ ಸುಣ್ಣ ಸೇರಿದಂತೆ ತಂಬಾಕು ಚೀಟುಗಳು ಮಾವ ಪ್ಯಾಕೆಟ್ ಮಾವ ತಯಾರಿಸುವ ಯಂತ್ರ 6 ಮೊಬೈಲ್ ಸೇರಿದಂತೆ 387,300 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ವೇಗವಾಗಿ ಬಂದ ಕಾರೊಂದು ಬುಲೆಟ್ ಗೆ ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸವಾರರು ಮೃತಪಟ್ಟಂತ ಘಟನೆ ಕುಂದಾಪುರ ಚರ್ಚ್ ರಸ್ತೆಯ ಬಳಿ ನಡೆದಿದೆ ಸದ್ಯ ಮೃತರನ್ನ ಕುಂದಾಪುರ ನೇರಳಕಟ್ಟೆ ಮೂಲದ ಬುಲೆಟ್ ಸವಾರ ಕಿರಣ್ ಮೇಸ್ತಾ ಕುಂದಾಪುರ ಕರ್ಕುಂಜೆ ಗ್ರಾಮದ ರವೀಂದ್ರ ಕುಮಾರ್ ಅಂತ ಗುರುತಿಸಲಾಗಿದೆ ಇನ್ನು ಮಹಿಳೆಯೊಬ್ಬರು ತನ್ನ ಮಾರುತಿ ಆಲ್ಟೋ ಕಾರನ್ನ ಮದ್ದುಗುಡ್ಡೆ ಕಡೆಯಿಂದ ಕುಂದಾಪುರ ಕಡೆಗೆ ಅತಿ ವೇಗವಾಗಿ ಹಾಗೂ ನಿರ್ಲಕ್ಷ್ಯತನದಿಂದ ಚಾಲನೆ ಮಾಡಿಕೊಂಡು ಬಂದಿದ್ದಾರೆ ಈ ವೇಳೆ ಕುಂದಾಪುರ ಕಡೆಯಿಂದ ಮದ್ದುಗುಡ್ಡೆ ಕಡೆಗೆ ಬರ್ತಾ ಇದ್ದ ಬುಲೆಟ್ ಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಸವಾರರಿಬ್ಬರು ರಸ್ತೆಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದರು ತಕ್ಷಣ ಕುಂದಾಪುರ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ದಾರಿ ಮಧ್ಯೆ ಅವರಿಬ್ಬರು ಕೂಡ ಮೃತಪಟ್ಟಿದ್ದಾರೆ ಈ ಬಗ್ಗೆ ಕುಂದಾಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕಾರು ಚಲಾಯಿಸುತ್ತಾ ಇದ್ದ ಮಹಿಳೆಯನ್ನ ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ ಬಿಡುವಿಲ್ಲದ ಬಜೆಟ್ ಪೂರ್ವಭಾವಿ ಸಭೆಗಳಲ್ಲಿ ತೊಡಗಿರುವಂತಹ ಸಿಎಂ ಯಡಿಯೂರಪ್ಪ ಇಂದು ಬೆಂಗಳೂರಿನ ಜನಾರ್ದನ ಹೋಟೆಲ್ನಲ್ಲಿ ದೋಸೆ ತಿಂದು ಬಿಸಿ ಬಿಸಿ ಚಹಾ ಕುಡಿದರು ಅಂದಹಾಗೆ ಮಾಜಿ ಸಿಎಂ ದಿವಂಗತ ಕೆಂಗಲ್ ಹನುಮಂತಯ್ಯ ಅವರ 113ನೇ ಜನ್ಮ ದಿನಾಚರಣೆ ಅಂಗವಾಗಿ ಸಿಎಂ ವಿಧಾನಸೌಧದ ಪಶ್ಚಿಮ ದ್ವಾರದ ಬಳಿ ಹನುಮಂತಯ್ಯರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿದರು ಬಳಿಕ ಬಜೆಟ್ ಪೂರ್ವ ಸಿದ್ಧತಾ ಸಭೆ ನಡೆಸಲು ಶಕ್ತಿ ಭವನಕ್ಕೆ ತೆರಳುವ ಮುನ್ನ ಶಿವಾನಂದ ವೃತ್ತದಲ್ಲಿರುವ ಜನಾರ್ದನ ಹೋಟೆಲ್ಗೆ ಸಿಎಂ ಭೇಟಿ ನೀಡಿದರು ಏನೋ ಯಡಿಯೂರಪ್ಪನವರಿಗೆ ಇಷ್ಟದ ಹೋಟೆಲ್ಗಳಲ್ಲಿ ಒಂದಾಗಿರುವ ಜನಾರ್ದನ ಹೋಟೆಲ್ಗೆ ಆಗಾಗ ಭೇಟಿ ನೀಡುವ ಸಿಎಂ ಇಂದು ಕೂಡ ಭೇಟಿ ನೀಡಿ ಮಸಾಲಾ ದೋಸೆ ಸೇವಿಸಿ ಬಿಸಿ ಬಿಸಿ ಚಹಾ ಹೀರಿದರು ನಂತರ ಶಕ್ತಿ ಭವನಕ್ಕೆ ತೆರಳಿ ಬಜೆಟ್ ಪೂರ್ವಭಾವಿ ಸಭೆ ಆರಂಭಿಸಿದರು ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ